ಫೆಬ್ರವರಿ ಇಪ್ಪತ್ತೆರಡು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ದ್ರವ್ಯಾಶಿ ಇಲ್ಲದವರಾಗಿರಿ ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ಇಬ್ರಿಯ ಹದಿಮೂರು ಐದು ಸ್ವಾರ್ಥತೆಯಿಂದ ಕೂಡಿರುವ ಪ್ರಾರ್ಥನೆಯು ತುಂಬಾ ದುಬಾರಿಯುಳ್ಳದ್ದು ಕೆಲವರು ಹಣ ಸಂಪತ್ತನ್ನು ಗಳಿಸಿದರು ಆದರೆ ಸತ್ಯತೆ ಮತ್ತು ಅದರ ಸಂಬಂಧಪಟ್ಟ ಸೇವೆಯನ್ನು ಕಳಕೊಂಡರು ಕೆಲವರು ಆರೋಗ್ಯವನ್ನು ಪಡೆದು ಜೊತೆಗೆ ತೀವ್ರ ಸಂಕಟ ಮತ್ತು ಪರೀಕ್ಷೆಗೊಳಗಾದರು ಕೆಲವರು ತಮ್ಮ ಸಂಬಂಧಿಕರನ್ನು ಸಾವಿನ ದವಡೆಯಿಂದ ಪುನಃ ಜೀವಂತರಾಗಿ ಪಡೆದುಕೊಂಡರೂ ಸ್ವಲ್ಪ ಕಾಲದಲ್ಲಿಯೇ ಆ ದೆಸೆಯಿಂದ ಹಿಂಸೆ ಬಾಧೆ ಖೇಡುಗಳನ್ನು ಅನುಭವಿಸಿ ದೇವರು ನಮ್ಮ ಪ್ರಾರ್ಥನೆಗೆ ಸ ಉತ್ತರಿಸದಿದ್ದರೆ ನಮಗೆ ಉಳಿತಾಗಿತ್ತು ಎಂದು ಭಾವಿಸುವರು ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವರು ಗುಣಗುಟ್ಟದೆ ದೇವರ ಜ್ಞಾನ ಅನುಗ್ರಹಗಳನ್ನು ವಿಶ್ವಾಸದಿಂದ ತೃಪ್ತಿಕರವಾಗಿ ನಡೆದಂಥ ಸನ್ನಿವೇಶವನ್ನು ಅಂಗೀಕರಿಸಬಹುದಾಗಿತ್ತು ಇದೇ ರೀತಿಯಲ್ಲಿ ಆತ್ಮಿಕ ಇಸ್ರಾಯೇಲಿಯರಾದ ಹೊಸ ಜೀವಿಗಳು ದೇವರಿಂದ ದೊರಕಿದ ಉಡುಗೊರೆ ಬಹುಮಾನಗಳನ್ನು ವಿವೇಕದಿಂದ ಪಾಲಿಸಬೇಕು ಅವರಿಗೆ ಸಿಗುವ ಪ್ರತಿಯೊಂದು ಉಡುಗೊರೆಯೂ ದೇವರಿಂದ ದೊರಕಿದೆ ಎಂದು ಕೃತಜ್ಞತೆಯಿಂದ ಅಂಗೀಕರಿಸುವವರಾಗಿರಬೇಕು ಆದರೆ ಅವರ ಬೇಡಿಕೆಗಳು ಆತ್ಮೀಯ ಉಡುಗೊರೆಗಳಾಗಿ ಇರಬೇಕು ದೀರ್ಘ ಶಾಂತಿ ತಾಳ್ಮೆ ಮತ್ತು ಸಂತೃಪ್ತಿಗಳನ್ನು ಪಡೆಯಲು ಪ್ರಾರ್ಥಿಸಬೇಕು